ವೆಲ್ಕಮ್ ಟು ಯುವರ್ ಅಭಿಮಾನಿ ಯೂಟ್ಯೂಬ್ ಚಾನಲ್ ಬಾಹುಬಲಿ ಟು ಮತ್ತು ಎಫ್ ಟು ಸಿನಿಮಾಗಳ ದಾಖಲೆ ಪೇಸ್ ಪೀಸ್ ಯಾರು ಊಹಿಸಿರದ ಕನಸಿನಲ್ಲಿಯೂ ಎನಿಸಿರದ ದಾಖಲೆ ರೀತಿಯ ಕಲೆಕ್ಷನ್ ಮಾಡಿದ ಶಾರುಖ್ ರ ಪಠಾಣ್ ಆತ್ಮೀಯರೇ ಯಾರೂ ಅಂದ್ಕೊಂಡಿರಲಿಲ್ಲ ಬಾಲಿವುಡ್ ಬಾದಶ ಶಾರುಖ್ ರ ಪಠಾಣ್ ಚಿತ್ರ ಈ ರೀತಿಯಾಗಿ ಬಾಕ್ಸ್ ಆಫೀಸ್ನ ಉಡಾಯಿಸುತ್ತೆ ಅಂತ ಯಾಕೆಂದರೆ ಶಾರುಖ್ ಖಾನ್ ಅತಿ ದೊಡ್ಡ ಸ್ಟಾರ್ ನಟ ಆಗಿದ್ದರೂ ಸಹ ಇತ್ತೀಚೆಗೆ ನಡೆಯುವ ಬಾಯ್ಕಾಟ್ ಟ್ರೆಂಡ್ಗೆ ಸಿನಿಮಾ ಅಪ್ಪಚ್ಚಿ ಆಗುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಏಕೆಂದರೆ ಇದೇ ಬಾಯ್ಕಾಟ್ ಸುಡಿಗೆ ಸಿಕ್ಕಿದ್ದ ಅಮೀರ್ ಖಾನ್ನ ಲಾಲ್ ಸಿಂಗ್ ಚಡ್ಡ ಕಂಡು ಕೇಳರಿಯದ ರೀತಿ ಫ್ಲಾಪ್ ಆಗಿತ್ತು ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಮತ್ತು ಋತಿಕ್ ರೋಷನ್ರಂತಹ ಸಿನಿಮಾಗಳೇ ಈ ಬಾಯ್ಕಾಟ್ ಟ್ರೆಂಡ್ಗೆ ಸಿಕ್ಕಿ ಅಪ್ಪಚ್ಚಿಯಾದ ಕಾರಣ ಶಾರುಖ್ ಖಾನ್ರ ಪಠಾಣ್ ಸಹ ಫ್ಲಾಪ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಪಠಾಣ್ ಬಿಡುಗಡೆಗೆ ಮುನ್ನವೇ ಈ ಚಿತ್ರದ ಪೋಸ್ಟರ್ಗಳನ್ನು ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು ಬೇಷರಂ ರಂಗ್ ಹಾಡಿನಲ್ಲಿ ದೀಪಿಕಾ ಪಡುಕೋಣೆ ಕೇಸರಿ ಬಟ್ಟೆಯ ತುಂಡುಡುಗೆಯಲ್ಲಿ ಕುಣಿದಿದ್ದು ಹಿಂದೂಗಳ ಆಕ್ರೋಶಕ್ಕೆ ತುತ್ತಾಗಿತ್ತು ಪಠಾಣ್ ಚಿತ್ರವನ್ನು ಬಿಡುಗಡೆ ಮಾಡುವುದಕ್ಕೂ ಬಿಡುವುದಿಲ್ಲ ಎಂಬಂತೆ ಪ್ರತಿಭಟನೆಗಳು ಆಗಿದ್ವು ಈ ಹಿಂದಿನ ಬೇರಾವ ಚಿತ್ರಕ್ಕೂ ಆಗದಷ್ಟು ಪ್ರತಿಭಟನೆ ವಿರೋಧಗಳು ಮತ್ತು ಬಾಯ್ಕಾ ಟ್ರೆಂಡ್ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಪಠಾಣ್ ಚಿತ್ರದ ವಿರುದ್ಧ ಆದರೆ ಜನವರಿ ಇಪ್ಪತ್ತೈದಕ್ಕೆ ಬಿಡುಗಡೆಗೊಂಡ ಪಠಾಣ್ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಇಡೀ ಬಾಲಿವುಡ್ ಕಂಡು ಕೇಳರಿಯದ ರೀತಿ ದುಡ್ಡನ್ನ ಬಾಚ್ತಾ ಇದೆ ಮೊದಲ ದಿನದ್ದು ರೆಕಾರ್ಡ್ ಎರಡನೇ ದಿನದ್ದು ರೆಕಾರ್ಡ್ ಮೂರನೇ ದಿನದ್ದು ರೆಕಾರ್ಡ್ ಈ ರೀತಿ ಪ್ರತಿದಿನ ರೆಕಾರ್ಡ್ ಮೇಲೆ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಾ ಇದೆ ಪಠಾಣ್ ಚಿತ್ರ ನಮ್ಮ ಕರ್ನಾಟಕದ ಹೆಮ್ಮೆಯ ಕೆ ಎಫ್ ಟೂನು ಸೇರಿ ಬಾಹುಬಲಿ ಟೂನಂತ ಚಿತ್ರಗಳ ರೆಕಾರ್ಡ್ಗಳು ಸಹ ಪೀಸ್ ಪೀಸ್ ಆಗ್ತಾ ಇದ್ದಾವೆ ಬನ್ನಿ ಮೊದಲ ಪಠಾಣ್ ಚಿತ್ರ ಎಷ್ಟೆಷ್ಟು ಕಲೆಕ್ಷನ್ ಮಾಡ್ತು ಅಂತ ಹೇಳ್ತೀನಿ ಪಠಾಣ್ ಬಿಡುಗಡೆಗೊಂಡ ಮೊದಲ ದಿನ ಭಾರತದಾದ್ಯಂತ ಹಿಂದಿ ವರ್ಷನ್ನಲ್ಲಿ ಐವತ್ತೈದು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ದಾಖಲೆಯನ್ನು ಮಾಡಿತು ನಮ್ಮ ಕೆ ಜಿ ಎಫ್ ಟು ಹಿಂದಿಯಲ್ಲಿ ಮೊದಲ ದಿನ ಐವತ್ತ್ಮೂರು ಪಾಯಿಂಟ್ ಒಂಬತ್ತೈದು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿತ್ತು ಈ ದಾಖಲೆಯನ್ನು ಪಠಾಣ್ ಮುರಿದಾಕ್ತು ಎರಡನೇ ದಿನ ಅಂದರೆ ಗಣರಾಜ್ಯ ದಿನದೊಂದು ರಾಷ್ಟ್ರೀಯ ಹಬ್ಬವಿದ್ದ ಕಾರಣ ರಜೆ ಇತ್ತು ಈ ಕಾರಣದಿಂದಾಗಿ ಪಠಾಣ್ ಅರವತ್ತೆಂಟು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ದಾಖಲೆಯ ಪುಟಗಳನ್ನು ಸೇರಿತು ಮೂರನೇ ದಿನದ ಕನೆಕ್ಷನ್ ಮೂವತ್ತೆಂಟು ಕೋಟಿಗಳು ಇವತ್ತು ಯಾವುದೇ ರಜೆ ಇರಲಿಲ್ಲ ಹಾಗಾಗಿ ಕೊಂಚ ಕಡಿಮೆ ಆದರೂ ಸಹ ಇದು ಮಾಡಿದಂಥ ಕಲೆಕ್ಷನ್ ಏನು ಕಡಿಮೆ ಅಲ್ಲ ಇನ್ನು ಬಿಡುಗಡೆಗೊಂಡ ನಾಲ್ಕನೇ ದಿನ ಪಠಾಣ್ ಐವತ್ತೊಂದು ಕೋಟಿಗಳನ್ನು ಕಲೆಕ್ಷನ್ ಮಾಡಿತು ಇನ್ನು ಐದನೇ ದಿನ ಅಂದರೆ ಭಾನುವಾರದ ರಜಾ ದಿನ ಪಠಾಣ್ ಐವತ್ತೆಂಟು ಕೋಟಿಗಳಷ್ಟು ಕಲೆಕ್ಷನ್ನ ಮಾಡಿತು ವರ್ಲ್ಡ್ ವೈಡ್ ಕಲೆಕ್ಷನ್ನಲ್ಲಿ ಪಠಾಣ್ ದಾಖಲೆಯ ಮೇಲೆ ದಾಖಲೆಗಳನ್ನು ಮಾಡ್ತಾ ಇದೆ ಮೊದಲ ದಿನದ ಅಂತ್ಯಕ್ಕೆ ಅಂದರೆ ಬಿಡುಗಡೆಗೊಂಡ ಮೊದಲ ದಿನ ನೂರ ಆರು ಕೋಟಿಗಳನ್ನು ಗಳಿಸಿದ ಪಠಾಣ್ ಎರಡನೇ ದಿನದ ಅಂತ್ಯಕ್ಕೆ ಇನ್ನೂರ ಹತ್ತೊಂಬತ್ತು ಕೋಟಿ ರೂಗಳನ್ನು ಗಳಿಸಿತ್ತು ವರ್ಲ್ಡ್ ವೈಡ್ ಮೂರನೇ ದಿನದ ಅಂತ್ಯಕ್ಕೆ ಅದರ ಒಟ್ಟು ಕಲೆಕ್ಷನ್ ವರ್ಲ್ಡ್ ವೈಡ್ ಮುನ್ನೂರ ಹದಿಮೂರು ಕೋಟಿಗಳು ನಾಲ್ಕನೇ ದಿನದ ಅಂತ್ಯಕ್ಕೆ ವರ್ಲ್ಡ್ ವೈಡ್ ಕಲೆಕ್ಷನ್ ನಾನ್ನೂರ ಇಪ್ಪತ್ತೊಂಬತ್ತು ಕೋಟಿಗಳು ನಾಲ್ಕು ದಿನಕ್ಕೆ ನಾನ್ನೂರ ಇಪ್ಪತ್ತೊಂಬತ್ತು ಕೋಟಿಗಳು ಮತ್ತು ಐದನೇ ದಿನದ ಅಂತ್ಯಕ್ಕೆ ಯಾರೂ ಸಹ ಎಣಿಸಿರದ ರೀತಿ ಕಲೆಕ್ಷನ್ ಮಾಡಿದಂತಹ ಪಠಾಣ್ ಐದನೇ ದಿನದ ಅಂತ್ಯಕ್ಕೆ ಐದುನೂರ ನಲವತ್ತೆರಡು ಕೋಟಿಗಳನ್ನು ಗಳಿಸ್ತು ಹಬ್ಬಬ್ಬ ಅನ್ಸಲ್ವ ಐದು ದಿನಕ್ಕೆ ವರ್ಲ್ಡ್ ವೈಡ್ ಕಲೆಕ್ಷನ್ ಐದುನೂರ ನಲವತ್ತೆರಡು ಕೋಟಿಗಳು ಇದೇ ದಿನದಲ್ಲಿ ಐನೂರ ನಲವತ್ತೆರಡು ಕೋಟಿಗಳನ್ನು ಕಲೆಕ್ಷನ್ ಮಾಡಿದಂಥ ಪಟ ಇಡೀ ಬಾಲಿವುಡ್ಗೆ ಮರುಜೀವನ್ನ ನೀಡ್ತು ಶಾರುಖ್ ಖಾನ್ರ ಈ ಹಿಂದಿನ ಒಂದೆರಡು ಚಿತ್ರಗಳು ಅಂತಹ ಚಮತ್ಕಾರವನ್ನು ಮಾಡಿರಲಿಲ್ಲ ಬದಲಾಗಿ ಫ್ಲಾಪ್ ಅನ್ಸ್ಕೊಂಡಿದ್ದು ಆದರೆ ಅತಿ ದೊಡ್ಡ ಮಟ್ಟದಲ್ಲಿ ಶಾರುಖ್ ಖಾನ್ ಈ ಚಿತ್ರದಿಂದ ಕಂಬ್ಯಾಕ್ ಆಗಿದ್ದಾರೆ ಯುವಕರು ನಾಚುವಂತೆ ಡ್ಯಾನ್ಸ್ ಮಾಡಿದ್ದಾರೆ ಫೈಟ್ ಮಾಡಿದ್ದಾರೆ ಇಡೀ ಚಿತ್ರವನ್ನು ನೋಡುವಾಗ ಯಾವುದೋ ಹಾಲಿವುಡ್ ಚಿತ್ರವನ್ನು ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಹಾಗಾಗಿಯೇ ಇಡೀ ಪ್ರಪಂಚದಾದ್ಯಂತ ಈ ಚಿತ್ರ ಹಾಲಿವುಡ್ ರೇಂಜ್ನಲ್ಲಿ ಕಲೆಕ್ಷನ್ ಮಾಡ್ತಾ ಇದೆ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ನೋಡಬೇಕು ಇನ್ನೂ ಮುಂದಿನ ದಿನಗಳಲ್ಲಿ ಈ ಪಠಾಣ್ ಚಿತ್ರ ಅದು ಯಾವ್ಯಾವ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿನಿಮಾ ಜಗತ್ತಿನ ಪ್ರತಿಯೊಂದು ಸುದ್ದಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ಸಿಗೆ